ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಕೆ ಪಿ ಸಿಯಿಂದ ಕಂಡಕ್ಟ್ ಮಾಡಲಾದಂಥ ಕಮ್ಯುನಿಕೇಷನ್ ಪೇಪರ್ ಆರ್ ಸಂವಹನ ಪತ್ರಿಕೆ. ಈ ಒಂದು ಸಂವಹನ ಪತ್ರಿಕೆಯಲ್ಲಿ ಕೇಳಿರುವ ಸಾಮಾನ್ಯ ಕನ್ನಡ ಈ ಒಂದು ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಎಕ್ಸಾಮ್ಗಳಿಗಾಗಿ ಇವು ಯೂಸ್ಫುಲ್ ಆಗ್ತವೆ. ಓಕೆನಾ? ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಕೋಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ? ಕೋಲಾಮಿ ಅನ್ನೋದು ಇದೊಂದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಒಂದು ಪದ. ಓಕೆನಾ? ನೆಕ್ಸ್ಟ್, ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? ಟೋಟಲ್ ಎಷ್ಟುಪ್ಪ? ಎರಡು. ಯಾವ್ಯಾವು? ಅಂ, ಆಹಾ. ಓಕೆನಾ? ಎರಡು. ನೆಕ್ಸ್ಟ್, ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದು ಡ್ಯಾಶ್, ಅದು ಕರ್ತರಿ ಪ್ರಯೋಗ. ಓಕೆನಾ? ನೆಕ್ಸ್ಟ್, ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಮಧ್ಯರಾತ್ರಿ ಏನಪ್ಪ ಇದು? ಅಂಶಿ ಸಮಾಸ. ಈ ಒಂದು ಮಧ್ಯರಾತ್ರಿಯಲ್ಲಿ ಅಂಶ ಅನ್ನೋ ಒಂದು ಪದ ಕೂಡಿರುತ್ತೆ. ಓಕೆನಾ? ಮಧ್ಯರಾತ್ರಿ, ಈಗ ಫಾರ್ ಎಕ್ಸಾಂಪಲ್ ಅಂಶಿ ಸಮಾಸಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ, ಈಗ ಮುಂಗೈ. ಓಕೆನಾ? ಈಗ ನೋಡಿ, ಮುಂಗೈ ಅಂದ್ರೇನು? ಮುಂದಿನ ಪ್ಲಸ್ ಕೈ, ಮುಂಗೈ. ಓಕೆನಾ? ಸೊ ಅಂದರೆ ಆ ಒಂದು ಅಂಶ. ಓಕೆನಾ? ಈ ಒಂದು ಮುಂಗೈ ಕೈಯಲ್ಲಿ ಇರುವ ಈಗ ಒಂದು ಮಾನವನ ಒಂದು ಇದು ಕೈ ಇರುತ್ತೆ. ಓಕೆನಾ? ಓಕೆನಾ? ಸೊ ಈ ಒಂದು ಕೈಯಲ್ಲಿ ಈ ಟೋಟಲ್ ಇದು ಹ್ಯಾಂಡು, ಇದು ಕೈ, ಅದರಲ್ಲಿ ಇದೊಂದು ಅಂಶ, ಇದೊಂದು ಪಾರ್ಟು. ಓಕೆನಾ? ಈ ಒಂದು ಕೈಯಲ್ಲಿ ಒಂದು ಪಾರ್ಟ್ ಯಾವುದು? ಮುಂಗೈ. ಸೊ ಈ ರೀತಿ ಒಂದು ಅಂಶವನ್ನು ಎತ್ತಿ ತೋರಿಸ್ತಾ ಇದ್ದರೆ ಅದು ಅಂಶಿ ಸಮಾಸ ಆಗುತ್ತೆ. ಓಕೆನಾ? ಮಧ್ಯರಾತ್ರಿ ಅಂದರೆ ಏನು? ರಾತ್ರಿ ಅನ್ನೋದು ತುಂಬ ಇದೆ. ಈಗ ರಾತ್ರಿ ಅಂದರೆ ಎಷ್ಟಪ್ಪ? ಒಂದು 12 hours ಅಂತ ಕನ್ಸಿಡರ್ ಮಾಡಿ. 12 hours, ಈ ಒಂದು 12 ಗಂಟೆಯಲ್ಲಿ ಮಧ್ಯರಾತ್ರಿ ಅಂದರೆ ರಾತ್ರಿಯಲ್ಲಿಯೇ ಮಧ್ಯ ಅಂದರೆ ಮಿಡಲಲ್ಲಿ, ರಾತ್ರಿ ಸ್ಟಾರ್ಟ್ ಆಗೋಕ್ಕಿಂತ ಆದಮೇಲೆ ಮತ್ತು ಮಿಡಲಲ್ಲಿ ಮತ್ತು ಎಂಡಲ್ಲಿ. ಸೊ ಇದು ಮಧ್ಯರಾತ್ರಿ. ಸೊ ಇಲ್ಲಿ ಅಂಶವನ್ನು ಎತ್ತಿ ತೋರಿಸುತ್ತದೆ. ಸೊ ಇದು ಅಂಶಿ ಸಮಾಸ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ಅಂಶಿ ಸಮಾಸ. ನೆಕ್ಸ್ಟ್, ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪ ಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು, ಅವ್ಯಯಗಳು. ಈ ಅವ್ಯಯಗಳು ಏನಿರ್ತಾವಪ್ಪ, ಅವು ಒಂದು ನಾಮವಾಚಕಗಳು ಮತ್ತು ಧಾತುಗಳು ಹೊಂದುವ ಒಂದು ಹಾಗೆ ಯಾವುದೇ ಒಂದು ಭೇದಗಳನ್ನು ಹೊಂದಿರಲ್ಲ. ಇವು ಒಂದು ಸಿಮಿಲರ್, ಒಂದೇ ಒಂದು ಏಕರೂಪವಾಗಿರುವ ಒಂದು ಶಬ್ದಗಳು. ಅಂದರೆ ಈಗ ಅವ್ಯಯ ಅಂದರೆ ಯಾವುದಪ್ಪ? ಆದ್ದರಿಂದ. ಓಕೆನಾ? ಮತ್ತು ಈಗ ಫಾರ್ ಎಕ್ಸಾಂಪಲ್, ಈಗ ಸೆಂಟೆನ್ಸಲ್ಲಿ ಏನಿರ್ತಾವಪ್ಪ, ಒಂದು ಅಟ್ಯಾಚ್ಮೆಂಟ್, ಒಂದು ಸೆಂಟೆನ್ಸ್ಗಳನ್ನು ಅಟ್ಯಾಚ್ ಮಾಡ್ತಾವೆ, ಒಂದಕ್ಕೊಂದು ಜೋಡಿಸ್ತಾವೆ, ಕಂಜೆಕ್ಟಿವ್ ಇದ್ದಂಗೆ ಇರ್ತಾವೆ. ಓಕೆ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್, ರಾಮನು ಶಾಲೆಗೆ ಹೋಗಲು ಬಯಸುವನು, ಆದರೆ ಅವನ ಒಬ್ಬ ಗೆಳೆಯ ಶ್ಯಾಮನು ಇಚ್ಛಿಸುವುದಿಲ್ಲ. ಆದರೆ ಅಂದರೆ ಇದೊಂದು ಅವ್ಯಯ ಆಗುತ್ತೆ. ಓಕೆನಾ? ಇವು ಏಕರೂಪ, ಸ್ಟ್ಯಾಂಡರ್ಡು, ಇದರಲ್ಲಿ ಏನು ಚೇಂಜ್ ಆಗಲ್ಲ. ಈಗ ನಾಮವಾಚಕ ಅಂದರೆ ಏನಪ್ಪ? ರಾಮ ಇದೆ, ರಾಮ ಇದೊಂದು ರಾಮವಾಚಕ, ಇದು ಒಂದು ನಾಮವಾಚಕ. ಓಕೆನಾ? ಈ ರಾಮನಲ್ಲಿ ಏನಾಯ್ತಪ್ಪ? ರಾಮನು, ರಾಮನಿಗೆ, ರಾಮನಿಂದ, ರಾಮನಿಗೋಸ್ಕರ, ಹೀಗೆ ಚೇಂಜಸ್ ಆಗ್ತಾವೆ. ಬಟ್ ಇವು ಆದರೆ ಈ ಆದರೆಗೇನು ನಾವು ಜಾಯಿಂಟ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತ್ತು ಎಂದು ಕೇಳಿ
ನಮ್ಮ ಕೇರಿ ಎಲ್ಲ ಕಣ್ಣೀರು ಸುರಿಸಿತು. ಇಲ್ಲಿರುವುದು ಏನಪ್ಪ ಲಕ್ಷಣಾವೃತ್ತಿ, ಇದೊಂದು ಲಕ್ಷಣಾವೃತ್ತಿಯ ಒಂದು ಉದಾಹರಣೆ. ನೆಕ್ಸ್ಟ್ ಕುಠಾರ, ಈ ಪದದ ತದ್ಭವ ರೂಪವನ್ನು ಗುರುತಿಸಿ. ಕೊಡಲಿ, ಕೊಡಲಿ ಇದು ತದ್ಭವ, ಓಕೆನಾ, ಇದು ತದ್ಭವ. ಕುಠಾರ ಇದು ತತ್ಸಮ, ಕುಠಾರ ಕೊಡಲಿ. ನಂಬಿಕೆ, ಈ ಶಬ್ದದ ಧಾತು. ನಂಬು, ನಂಬು ಇದು ಕರೆಕ್ಟ್, ಇದೊಂದು ಧಾತು, ಓಕೆನಾ. ನಂಬು ನಂಬಿಕೆ. ಕಥಾ, ಇದರ ಕನ್ನಡ ರೂಪ. ಕಥಾ ಇದರ ಕನ್ನಡ ರೂಪ ಏನಪ್ಪ? ಕಥೆ. ನೋಡಿ, ಕಥಾ ಅನ್ನೋದು ಇದು ಇದು ಹಿಂದಿಯಲ್ಲಿ ಯೂಸ್ ಮಾಡ್ತಾರೆ ಕಥಾ, ಓಕೆನಾ. ಕಥಾ ಅಂತ ಹಿಂದಿಯಲ್ಲಿ ಕೂಡ ಬರ್ತಾ ಇದು ಕಥಾ. ಮೇ ಬಿ ಇದೇನಾಗತ್ತಪ್ಪ, ಸಂಸ್ಕೃತ ವರ್ಡ್ ಆಗುತ್ತೆ. ಸೊ ಇದನ್ನು ಈ ಒಂದು ಕಥಾದ ಶಬ್ದ ಒಂದು ಸ್ವಲ್ಪ ಚೇಂಜಸ್ ಆಗಿದ್ದು ಕಥೆ ಅಂತ ಕನ್ನಡ ರೂಪಕ್ಕೆ ಮಾರ್ಪಾಡಾಗುತ್ತದೆ. ನೆಕ್ಸ್ಟ್ ಗರಲ್, ಪದದ ಪರ್ಯಾಯ ಪದ ವಿಷಯ. ಗರಲ್ ಅಂದರೆ ವಿಷಯ ಎಂದರ್ಥ. ಕಲಾಶಿ, ಕಲಾಶಿ ಅಂದರೆ ಕಲಾಶಿ ಅಂದರೆ ನಾವಿಕ, ದೋಣಿ ಚಾಲಕ. ಗರಟ್ಟ, ಪದದ ಅರ್ಥ ಬೀಸುವ ಕಲ್ಲು. ಗರಟ್ಟ ಅಂದರೆ ಬೀಸುವ ಕಲ್ಲು. ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು? ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಈಗ ಎಲ್ಲ ಭಾಷೆಯಲ್ಲಿ ಸಂಸ್ಕೃತ ಇವು ಸೇರಿರ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಪೂರ್ವಜರು ಹೆಚ್ಚು ಸಂಸ್ಕೃತವನ್ನು ಬಳಸ್ತಿದ್ರು. ಆದರೆ ಇಲ್ಲಿ ಕನ್ನಡದಲ್ಲಿ ತುಂಬ ಶಬ್ದಗಳು ಒಂದು ಸಂಸ್ಕೃತ ಆಗಲಿ ಅಥವಾ ಒಂದು ವಿವಿಧ ಭಾಷೆಗಳು ಎಲ್ಲ ಮಿಕ್ಸಪ್ ಆಗಿವೆ. ಆದರೆ ಇದರಲ್ಲಿ ತುಂಬ ಕವಿಗಳು ಸಂಸ್ಕೃತ ಕೂಡಿಸಿ ಒಂದು ಒಂದು ಏನಪ್ಪ ಕಾವ್ಯವನ್ನು ರಚಿಸುತ್ತಾರೆ. ಆದರೆ ವಿಧೌಟ್ ಸಂಸ್ಕೃತ ಬಳಸದೆ ಈ ಅಂಡಯ್ಯ ಎಂಬ ಕವಿಯು ತನ್ನ ಒಂದು ಕಾವ್ಯವನ್ನು ರಚಿಸಿದ್ದಾನೆ. ಆ ಒಂದು ಕಾವ್ಯ ಯಾವುದಪ್ಪ ಅಂದರೆ ಕಬ್ಬಿಗರ ಕಾವ್ಯ, ಕಬ್ಬಿಗರ ಕಾವ್ಯ, ಓಕೆನಾ. ಈ ಅಂಡಯ್ಯ ಅಂಡಯ್ಯ ಏನಪ್ಪ ಕಬ್ಬಿಗರ ಕಾವ್ಯವನ್ನು ರಚಿಸಿದ್ದಾನೆ. ನೆಕ್ಸ್ಟ್ ಕೆಳಗಿನ ಬಿರುದಾಂಕಿತಗಳನ್ನು ಹೊಂದಿಸಿ ಬರೆಯಿರಿ. ನೋಡಿದೆ ಷಟ್ಪದಿಯ ಬ್ರಹ್ಮ, ಷಟ್ಪದಿಯ ಬ್ರಹ್ಮ ಯಾರು? ರಾಘವಾಂಕ, ಥರ್ಡ್ ಕರೆಕ್ಟ್. ಹರಿದಾಸ ಪಿತಾಮಹ ಶ್ರೀಪಾದರಾಯರು, ಹರಿದಾಸ ಪಿತಾಮಹ ಯಾರು? ಶ್ರೀಪಾದರಾಯರು. ಕನ್ನಡದ ಹುಲಿ ಡೆಪ್ಯುಟಿ ಚನ್ನಬಸಪ್ಪನವರು, ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ. ಸೊ ಆಪ್ಷನ್ ನಂಬರ್ 2 ಕರೆಕ್ಟ್. ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು? ಮಂಡ್ಯ. ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಮಾತಾಡುವ ಒಂದು ಮಾತನಾಡುವ ಜಿಲ್ಲೆ ಅಂತ ಇಲ್ಲಿ ಒಂದು ಹೆಗ್ಗಳಿಕೆಯನ್ನು ಪಡೆದಿದೆ. ಹಾಮನಾಯಕರವರು ರಚಿಸಿದ ಪ್ರಥಮ ಕೃತಿ ಯಾವುದಾಗಿದೆ? ಬಾಳ್ನೋಟಗಳು. ಬಾಳ್ನೋಟಗಳು ಇದು ಈ ಒಂದು ಹಾಮನಾಯಕರಿಂದ ರಚಿಸಿದ ಪ್ರಥಮ ಕೃತಿ. ಉಂಡೆಗಟ್ಟುವ, ಈ ಪದವನ್ನು ಬಿಡಿಸಿ ಬರೆಯಿರಿ. ಉಂಡೆಗಟ್ಟುವ, ಉಂಡೆಗಟ್ಟುವ ಅಂದ್ರೇನು? ಉಂಡೆ ಪ್ಲಸ್ ಕಟ್ಟುವ. ಇಲ್ಲಿ ಗ ಕ ಕ ಆಗಮ ಆಗುತ್ತದೆ, ಓಕೆನಾ. ಉಂಡೆ ಪ್ಲಸ್ ಕಟ್ಟುವ, ಉಂಡೆಗಟ್ಟುವ, ಆಪ್ಷನ್ 4 ಕರೆಕ್ಟ್. ಪುಸ್ತಕ ಎಂಬುದು, ಪುಸ್ತಕ ಎಂಬುದು ನಾಮ ಪ್ರಕೃತಿ. ನೆಕ್ಸ್ಟ್ ಗೂಕ್, ಇದರ ತದ್ಭವ ರೂಪ. ಗೂಗೆ, ಗೂಕ್, ಗೂಗೆ. ಈ ಗೂಕ್ ಗೂಕ್ ಅಂತಾರಲ್ಲ, ಸೊ ಇದು ಅದು ತದ್ಭವ ರೂಪ, ಇದರದ್ದು ಗೂಗೆದು. ನೆಕ್ಸ್ಟ್
ಕರಾಬು ಈ ಪದದ ಮೂಲ, ಈ ಪದದ ಮೂಲ ಅರಬಿ. ಇದು ಕರಾಬು ಅನ್ನೋದು ಇದು ಅರಬಿ ಈ ಒಂದು ಭಾಷೆಯ ಒಂದು ಮೂಲ ಪದ. ಓಕೆನಾ? ನೆಕ್ಸ್ಟ್, ಅಕ್ಕಚ್ಚು ಇದರ ಸಮಾನಾರ್ಥಕಗಳು. ಕಲಗಚ್ಚು ಮತ್ತು ಮುಸುರೆ ನೀರ. ಅಕ್ಕಚ್ಚು ಅಂದರೆ ಮುಸುರೆ ನೀರು ಎಂದರ್ಥ, ಅಥವಾ ಕಲಗಚ್ಚು ಎಂದರ್ಥ. ಉಸಾಬರಿ ಇದರ ಸಮಾನಾರ್ಥಕಗಳು. ಉಸಾಬರಿ ಅಂದರೆ ಏನಪ್ಪ? ಗೋಜು ಅಥವಾ ಗೊಡವೆ. ಈಗ ಈ ಉಸಾಬರಿ ಅನ್ನೋದು ಹೆಚ್ಚಾನೆಚ್ಚಾಗಿ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಬಳಸುವ ಒಂದು ಪದ. ಉಸಾಬರಿ ಅಂದರೆ ಏನಪ್ಪ? ನನ್ನ ಉಸಾಬರಿಗೆ ನೀನು ಬರಬೇಡ, ನೀನು ಅವನ ಉಸಾಬರಿಗೆ ಹೋಗಬೇಡ. ಉಸಾಬರಿ ಅಂದರೆ ಏನು? ಅವನ ತಂಟೆಗೆ ಹೋಗಬೇಡ, ಅವನಿಗೆ ಒಂದು ಗೋಜಿ ಅವನ ಗೋಜಿಗೆ ಹೋಗಬೇಡ ಅಂದಂಗೆ ಅರ್ಥ. ಓಕೆನಾ? ಚಂಪಕ ಮಾಲೆ ಇದರ ಸಮಾನಾರ್ಥಕಗಳು. ಸಂಪಿಗೆ ಹೂವಿನ ಮಾಲೆ, ಚಂದಸ್ಸಿನ ಒಂದು ಸಮಪಾದ ವೃತ್ತ. ಓಕೆನಾ? ನೆಕ್ಸ್ಟ್, ಕೆಳಗಿನ ಸಾಹಿತ್ಯ ಪಂಥವನ್ನು ಮತ್ತು ಸಾಹಿತ್ಯಗಳನ್ನು ಸರಿಹೊಂದಿಸಿ. ನವೋದಯ ಬಿ ಎಂ ಶ್ರೀ. ನವ್ಯ ಯಶವಂತ್ ಚಿತ್ತಾಲ್. ಪ್ರಗತಿಶೀಲ ತರಾಸು. ಬಂಡಾಯ ಕುಂ ವೀರಭದ್ರಪ್ಪ. ಇಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗುತ್ತೆ. ಓಕೆನಾ? ಅಂದರೆ ಇಲ್ಲಿ ಆ ಒಂದು ಸಾಹಿತ್ಯ ಪಂಥವನ್ನು ಯಾರು, ಆ ಒಂದು ಸಾಹಿತ್ಯ ಪಂಥಕ್ಕೆ ಯಾರು ಸಂಬಂಧಿಸಿದವರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈಗ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಈ ಫಾರ್ ಎಕ್ಸಾಂಪಲ್ ಆಗಿ ನವೋದಯ ಸಾಹಿತ್ಯಕ್ಕೆ ಬಿ ಎಂ ಶ್ರೀಯವರು ಸಂಬಂಧಪಟ್ಟವರು. ಓಕೆನಾ? ಮತ್ತು ನವ್ಯ ಯುಗಕ್ಕೆ ಅಥವಾ ನವ್ಯ ಸಾಹಿತ್ಯಕ್ಕೆ ಯಶವಂತ್ ಚಿತ್ತಾಲ್. ಪ್ರಗತಿಶೀಲಕ್ಕೆ ತರಾಸು. ಬಂಡಾಯಕ್ಕೆ ಕುಂ ವೀರಭದ್ರಪ್ಪ. ಓಕೆನಾ? ನೆಕ್ಸ್ಟ್ 55, ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ, ಒಂದು ಇವುಗಳನ್ನು ಒಂದು ಪ್ರಾಪರ್ ಒಂದು ಅನುಕ್ರಮವಾಗಿ ಬರೀಬೇಕು. ಅಂದರೆ ಒಂದು ಪ್ಯಾರಾಗ್ರಾಫನ್ನು ಇಲ್ಲಿ ನೀವು ತಯಾರು ಮಾಡಬೇಕು. ಸೊ ಇಲ್ಲಿ ನೋಡಿ, ಕರೆಕ್ಟಾದ ಆನ್ಸರ್ ಏನಾಗುತ್ತಪ್ಪ, ಇಲ್ಲಿ ಆಪ್ಷನ್ ನಂಬರ್ 2 ಆಗುತ್ತೆ. ಹೇಗೆಂದರೆ, ಮೊದಲು ಆರ್, ನೀವು ವೀರನನ್ನು ಏಡಿಯನ್ನಾಗಿ ಹಾಗೂ ಏಡಿಯನ್ನು ವೀರನನ್ನಾಗಿಯೂ ಬಿಂಬಿಸುತ್ತೀರಿ. ನೆಕ್ಸ್ಟ್, ಒಳ್ಳೆಯವನನ್ನು ಕೆಟ್ಟವನಾಗಿ, ಕೆಟ್ಟವನನ್ನು ಒಳ್ಳೆಯವನಾಗಿ ಬಿಂಬಿಸುತ್ತೀರಿ. ಇದು ನಿಮ್ಮ ಅವಿವೇಕ, ನಿಮ್ಮ ಚಂಚಲವಾದ ಚಿತ್ತವೃತ್ತಿಯೇ ಕಾರಣ. ಹೀಗಾಗಿ ದೊರೆಗಳನ್ನು ಒಲೈಸಿ ಬಾಳುವುದೇ ಕಷ್ಟ. ಓಕೆನಾ? ಒಂದು ಪ್ರಾಪರ್ ಒಂದು ಅರ್ಥ ಉಳ್ಳ ಒಂದು ಪ್ಯಾರವನ್ನು ನೀವು ರೆಡಿ ಮಾಡಬೇಕು. ನೆಕ್ಸ್ಟ್ 56, ಇದು ಕೂಡ ಸೇಮ್ ಇದೆ, ಇದು ಆನ್ಸರ್ 2 ಬರುತ್ತೆ. ನಮ್ಮೆಲ್ಲರ ಇರುವಿಕೆಯನ್ನು ನಾವು ಸಾಕಾರಗೊಳಿಸಿಕೊಳ್ಳುವುದೇ ನಮ್ಮ ದೇಹದ ಮೂಲಕ. ಈ ದೇಹವೆಂಬುದು ಕೇವಲ ವಾಹಕವಲ್ಲ, ವಾಸ್ತವವು ಇದರ ಮೂಲಕವೇ ದೊರಕಬೇಕು, ಅತೀತವು ಇದರಿಂದಲೇ ನಿಲುಕಬೇಕು. ಸೊ ಆಪ್ಷನ್ ನಂಬರ್ 2 ಕರೆಕ್ಟ್. 57 ಕೂಡ ಒಂದು ಪ್ಯಾರ. ಓಕೆನಾ? ಇಲ್ಲಿ ಆಪ್ಷನ್ ನಂಬರ್ 3 ಬರುತ್ತೆ. ಓಕೆನಾ? ಆಪ್ಷನ್ 3, ಇದು 1, ಇದು 2, ಇದು 3, ಇದು 4. ಓಕೆನಾ? ನೆಕ್ಸ್ಟ್, ಅಪಾದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ್ದು. ಅಪಾದಾನ, ಅಪಾದಾನ ಅಂದರೆ ಏನಪ್ಪ? ಇಲ್ಲಿ ವಿಭಕ್ತ ಪ್ರತ್ಯಯಗಳಿಗೆ ಒಂದು ಅವು ಅದರದೊಂದು ಇದು ಇದೆ, ಪೇರಿದೆ. ಓಕೆನಾ? ಸೊ ಇದು ಅಪಾದಾನ ಎಂಬುದು ಪಂಚಮಿ ವಿಭಕ್ತಿಗೆ, ಈ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟದ್ದು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಆಗಿ ಪ್ರಥಮಕ್ಕೆ ಕರ್ತೃ,
ಓಕೆನಾ, ಕರ್ತೃ. ದ್ವಿತೀಯಕ್ಕೆ ಕರ್ಮ, ಕರ್ತೃ ಕರ್ಮ ಕರಣ ಅಪಾದನ. ಓಕೆನಾ, ಅಭಿಮುಖೀಕರಣ. ಓಕೆನಾ, ಈ ಥರ ಈ ಒಂದು ಪೇರ್ಗಳು ಬರ್ತವೆ. ಓಕೆನಾ, ಸೊ ನೆಕ್ಸ್ಟು, ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ಯಾವ ಟೈಪ್ ಒಂದು ಪ್ರಶ್ನೆ ಅದು. ನೀವು ದೇವರನ್ನು ನಂಬುತ್ತೀರಾ, ಇದೊಂದು ವೈಚಾರಿಕ ಪ್ರಶ್ನೆ. ಓಕೆನಾ, ವೈಚಾರಿಕ ಅಂದರೆ, ವೈಚಾರಿಕ ಅಂದ್ರೇನು? ಈಗ ಒಂದು ಕ್ವಶನ್ ಕೇಳ್ದಂಗಲ್ಲ, ಈಗ ಒಂದು ಪ್ರಶ್ನೆ. ಏನಪ್ಪ ಪ್ರಶ್ನೆ ಅಂದ್ರೇನು? ಒಂದು ನೀವು ಅವರಿಗೆ ಒಂದು ಇದು ಕೇಳೋದು, ಏನಪ್ಪ ಅವರಿಂದ ಉತ್ತರ ಸಿಗಲಿಕ್ಕೆ ನಾವು ಬಯಸೋದು. ನೀವು ದೇವರನ್ನು ನಂಬುತ್ತೀರಾ ಅಂದರೆ, ಒಂದು ನಂಬುತ್ತೀರಾ ಅಂದ್ರೇನು? ಅವರು ಸ್ವಂತ ಇಲ್ಲಿ ಏನಪ್ಪ ಸಿಂಪಲ್ಲಾಗಿ ತಿಳ್ಕೊಳ್ಳೋದು ಏನಪ್ಪ ಅಂದ್ರೆ, ಇಲ್ಲಿ ಏನು ಕೇಳಲಾಗಿದೆ ಕ್ವಶನ್ನು, ನೀವು ದೇವರನ್ನು ನಂಬುತ್ತೀರಾ. ಓಕೆನಾ, ಸೊ ಇದಂತೂ ಒಂದು ಟೈಪ್ ಒಂದು ಕ್ವಶನ್ ಕೇಳ್ದಂಗಾಗತ್ತೆ. ನೀವು ನಂಬ್ತೀರಾ ಅಂದರೆ, ಈಗ ನಾನು ನಂಬಂಗಿಲ್ಲ ನೀವು ನಂಬ್ತೀರಾ ಅಂತ ಕೇಳ್ದಂಗೆ. ಓಕೆನಾ, ಅಂದರೆ ಇದೊಂದು ಟೈಪ್ ಆಫ್ ಕ್ವಶನ್ನು. ಕರೆದು ಯಾವ ಟೈಪ್ ಕ್ವಶನ್ನು? ವೈಚಾರಿಕ, ವೈಚಾರಿಕ ಆಗತ್ತೆ. ಓಕೆನಾ, ಸೊ ಈ ಒಂದು ವೈಚಾರಿಕ ತಥ್ಯ ವಿಷಯಕ ವೈಕಲ್ಪಿತ. ಓಕೆನಾ, ಅನುಗತ. ಅನುಗತ ಅಂದರೆ ಏನಪ್ಪ, ನಿಮಗೆ ಇನ್ನೂ ಸಕ್ಕರೆ ಬೇಕಲ್ಲವೇ, ನಿಮಗಿನ್ನೂ ಸಕ್ಕರೆ ಬೇಕಲ್ಲವೇ ಅಂದರೆ ನಮ್ಗೆ ಗೊತ್ತೈತಿ ಅವ್ರಿಗೆ ಬೇಕಾಗಿತ್ತು ಅಂತ, ಆದ್ರೂ ಕ್ವಶನ್ ಕೇಳ್ತೀವಿ, ನಿಮಗೆ ಬೇಕಲ್ಲವೇ. ಓಕೆನಾ, ಸೊ ಅದೇ ರೀತಿ ಈಗ ಈ ಒಂದು ಎಲ್ಲ ಒಂದು ಪ್ರಶ್ನೆಗಳ ಮೇಲೆ ಒಂದು ಸೆಪ್ರೇಟ್ ಕ್ಲಾಸ್ ಮಾಡೋಣ. ಆ ಒಂದು ಕ್ಲಾಸಲ್ಲಿ ಯಾವ ಯಾವ ಒಂದು ಪದಗಳು ಬಂದರೆ, ಯಾವ ರೀತಿ ಪ್ರಶ್ನೆ ಕೇಳಿದ್ರೆ, ಯಾವ ರೀತಿ ಒಂದು ಈ ಪ್ರಶ್ನೆಗಳ ಒಂದು ಟೈಪ್ ಬರ್ತಾವಂತ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ವೈಚಾರಿಕ ಪ್ರಶ್ನೆ. ನೆಕ್ಸ್ಟ್, ಆದ್ದರಿಂದ ಎನ್ನುವುದು. ಆದ್ದರಿಂದ ಎನ್ನುವುದು ಇಲ್ಲಿ ಸಂಬಂಧಾರ್ಥಕ ಸೂಚಕ ವ್ಯಯ. ಆದ್ದರಿಂದ ಸಂಬಂಧಾರ್ಥ ಅಂದರೆ, ಈಗ ಸಂಬಂಧಾರ್ಥ ಅಂದರೆ ಏನಪ್ಪ, ರಾಮನು ಕಾಡಿಗೆ ಹೋಗ್ಯಾನ. ಓಕೆನಾ, ಸೊ ದಶರಥನ ಒಂದು ಆಜ್ಞೆಯ ಮೇರೆಗೆ ದಶರಥನು ಏನಪ್ಪ ಈ ಒಂದು ಕೈಕೇಯಿಯ ಒಂದು ಆಜ್ಞೆಯ ಮೇರೆಗೆ ಈ ರಾಮನನ್ನು ಕಾಡಿಗೆ ಕಳಿಸಲು ಒಂದು ಆಜ್ಞೆಯನ್ನು ಮಾಡಿದ. ಆದ್ದರಿಂದ ರಾಮನು ತಂದೆಯ ಆಜ್ಞೆಯ ಮೇರೆಗೆ ಅಥವಾ ತಾಯಿಯ ಒಂದು ಆಜ್ಞೆಯ ಮೇರೆಗೆ ಅವನು ಕಾಡಿಗೆ ಹೋದನು. ಓಕೆನಾ, ಅಂದರೆ ಒಂದು ಫಸ್ಟ್ ಸೆಂಟೆನ್ಸ್ ಏನಿರ್ತೈತಿಲ್ಲ, ಆ ಸೆಕೆಂಡ್ ಸೆಂಟೆನ್ಸ್ ಅಂದರೆ ಈ ಒಂದು ಸೆಂಟೆನ್ಸ್ಗೆ ಅಟ್ಯಾಚ್ ಆಗಿ ಈ ಸೆಂಟೆನ್ಸ್ ಅಟ್ಯಾಚ್ ಆಗಿರ್ತದೆ. ಇಲ್ಲಿ ಈ ಥರ ಆಯಿತು, ಆದ್ದರಿಂದ ಈ ಒಂದು ಕ್ರಿಯೆಯು ಇಲ್ಲಿ ಆಯಿತು ಅಂತ ಅಂದ. ಓಕೆನಾ, ಸಂಬಂಧ ಆ ಎರಡೂ ಒಂದು ವಾಕ್ಯಗಳ ಒಂದು ಸಂಬಂಧ ಎದ್ದು ತೋರಿಸುತ್ತದೆ. ಓಕೆನಾ, ವಿರಾಟ್ ಕೊಹ್ಲಿ ಈ ಒಂದು ಪಂದ್ಯದಲ್ಲಿ ಶತಕವನ್ನು ಸಿಡಿಸಿದನು, ಆದ್ದರಿಂದ ಭಾರತವು ಒಂದು ಈ ಕಪ್ಪನ್ನು ಗೆಲ್ಲಿತು. ಆದ್ದರಿಂದ ಅಂದರೆ ಸಂಬಂಧ, ಭಾರತ ಕಪ್ ಗೆಲ್ತು ಯಾಕೆ, ವಿರಾಟ್ ಕೊಹ್ಲಿ ಶತಕ ಹೊಡೆದ, ಅಂದರೆ ಒಂದು ಸಂಬಂಧ ಸೂಚಿಸೋದು. ಓಕೆನಾ, ನೆಕ್ಸ್ಟ್, ಆರ್ದ್ರ ಪದದ ವಿರುದ್ಧ ಪದ. ಆರ್ದ್ರ ಅಂದರೆ ಶುಷ್ಕ, ಶುಷ್ಕ ಅಂದರೆ ಒಣ. ನೆಕ್ಸ್ಟ್, ಪಂಚೇಂದ್ರಿಯ ಎನ್ನುವುದು. ಪಂಚೇಂದ್ರಿಯ ಎನ್ನುವುದು ಇದೇನಪ್ಪ, ದ್ವಿಗು ಸಮಾಸ. ಇಲ್ಲಿ ದ್ವಿಗು ಸಮಾಸದಲ್ಲಿ ಅಂಕಿ ಸಂಖ್ಯೆಗಳು ಬರ್ತವೆ. ಪಂಚೇಂದ್ರಿಯ, ನವಮಾಸ, ನವರಾತ್ರಿ. ಓಕೆನಾ, ನವಗ್ರಹ, ಇವೆಲ್ಲ ಏನಾಗ್ತಪ್ಪ, ದ್ವಿಗು ಸಮಾಸ ಆಗ್ತವೆ. ನೆಕ್ಸ್ಟ್, ತಕರಾರು ಎನ್ನುವುದು ಈ ಭಾಷೆಯ ಪದ. ತಕರಾರು ಇದು ಅರಬಿ ಪದ, ತಕರಾರು ತಕರಾರು. ಓಕೆನಾ, ನೆಕ್ಸ್ಟ್, ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಅಲಂಕಾರದಲ್ಲಿ.
ಚಿತ್ರಕವಿತ್ವ. ಕುಳಿರ್ಗಾಳಿ ಎನ್ನುವುದು ಇದೊಂದು ಶಿಥಿಲ ದ್ವಿತ್ವ. ಕುಳಿರ್ಗಾಳಿ ಇದೊಂದು ಶಿಥಿಲ ದ್ವಿತ್ವಕ್ಕೆ ಉದಾಹರಣೆ. ಓಕೆನಾ? ಇದಿಷ್ಟು ಈ ಒಂದು ಕನ್ನಡ ಎಲ್ಲಕ್ಕೆಲ್ಲ ಒಂದು ಮೋರ್ ದ್ಯಾನ್ 30+ ಅಂದರೆ 35 ಕ್ವಶನ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆನಾ? ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕೇಳಿದಂಥ ಒಂದು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಅದೇ ರೀತಿ ನಿಮ್ಮ ಒಂದು ಏನಪ್ಪ ನಿಮ್ಮ ಒಂದು ಅನಿಸಿಕೆಯ ಪ್ರಕಾರ ಮತ್ತು ಅಥವಾ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಅನುಗುಣವಾಗಿ, ಓಕೆನಾ, ನಿಮಗೆ ಯಾವ ಒಂದು ಚಾಪ್ಟರ್ ಬೇಕು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಇಲ್ಲ ಓನ್ಲಿ ನಮಗೆ ಕ್ವಶನ್ ಪೇಪರ್ ಅಷ್ಟೇ ಬೇಕಂದರೆ ಕ್ವಶನ್ ಪೇಪರ್ ಅಷ್ಟೇ ನಾವು ಅಪ್ಲೋಡ್ ಮಾಡ್ಬೋದು. ಓಕೆನಾ? ಮ್ಯಾಕ್ಸಿಮಮ್ ಆಗಿ ಮೊದಲಿಗೆ ನಾನು ಹೇಳೋದೇನೆಂದರೆ ಮೊದಲು ಕ್ವಶನ್ ಪೇಪರನ್ನು ಕವರ್ ಮಾಡೋಣ, ಆಮೇಲೆ ಚಾಪ್ಟರ್ ವೈಸ್ ಏನಪ್ಪ ಒಂದು ಸ್ಟಡಿ ಮಾಡೋಣ. ಯಾಕಂದರೆ ಕ್ವಶನ್ ಪೇಪರ್ದಲ್ಲಿ ಯಾವ ಒಂದು ಚಾಪ್ಟರ್ಗೆ ಎಷ್ಟು ಕ್ವಶನ್ಗಳು ಬರ್ತವೆ, ಯಾವ ರೀತಿ ಕ್ವಶನ್ ಬರ್ತವೆ ಅಂತ ಒಂದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಸೊ ನಾವು ಬೆಟರು ಮೊದಲಿಗೆ ಕ್ವಶನ್ ಪೇಪರ್ಗಳನ್ನು ಮಾಡೋಣ, ಆಮೇಲೆ ಒಂದು ಈ ಯಾವ ಯಾವ ಒಂದು ಟಾಪಿಕ್ಗಳು ಸ್ವಲ್ಪ ಟಫ್ ಅನ್ನಿಸ್ತವಲ್ಲ ಆ ಟಾಪಿಕ್ಗಳನ್ನು ಒಂದು ಸ್ಟಡಿ ಮಾಡೋಣ. ಓಕೆ? ಇದಿಷ್ಟು ಒಂದು ಈ ಕನ್ನಡ ಗ್ರಾಮರ್ ಕ್ವಶನ್ಗಳಾಗಿದ್ದವು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.